ಈಗ ಪ್ರಮುಖವಾಗಿ ನಾವು ನೋಡೋದಾದ್ರೆ ಹರಿಯಾಣದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಮ್ಯಾಜಿಕ್ ನಂಬರ್ನತ್ತ ಕಾಂಗ್ರೆಸ್ ಸಾಕ್ತಾ ಇದೆ. ಕಾಂಗ್ರೆಸ್ 45, ಬಿಜೆಪಿ 25, ಟಿಡಿಪಿ 2, ಇತರೆ 1ರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಮ್ಯಾಜಿಕ್ ನಂಬರ್ನತ್ತ ಇದೀಗ ಕಾಂಗ್ರೆಸ್ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಯಾವ ಪಕ್ಷಕ್ಕೂ ಬಹುಮತ ಬರಲ್ಲ, ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಅನ್ನೋದನ್ನು ಬಹುತೇಕ ಸಮೀಕ್ಷೆಗಳು ಹೇಳಿದ್ವು. ಆದರೆ ಈಗ ಮುನ್ನಡೆಯನ್ನು ನಾವು ನೋಡ್ತಾ ಇದ್ರೆ ಮ್ಯಾಜಿಕ್ ನಂಬರ್ ಅತ್ತ ಕಾಂಗ್ರೆಸ್ ತಲುಪ್ತಾ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. 45 ಸೀಟ್ಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಬಿಜೆಪಿ 25, ಟಿಡಿಪಿ 2, ಇತರೆ 1. ಜಮ್ಮು ಕಾಶ್ಮೀರದ ಚುನಾವಣೆಯ ರಿಸಲ್ಟನ್ನು ನಾವು ಗಮನಿಸ್ತಾ ಇದ್ದೀವಿ. ಕ್ಷಣ ಕ್ಷಣದ ಅಪ್ಡೇಟನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸದ್ಯಕ್ಕೆ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಮೇಲುಗೈ ಸಾಧಿಸ್ತಾ ಇದೆ. ಕಾಂಗ್ರೆಸ್ ಗೆದ್ದು ಬೀಗುವಂಥ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ ಸದ್ಯದ ಮಟ್ಟಿಗೆ ಜಮ್ಮು ಕಾಶ್ಮೀರದಲ್ಲಿ. ಆಲ್ರೆಡಿ ಮ್ಯಾಜಿಕ್ ನಂಬರನ್ನು ತಲುಪಿದ್ದಾರೆ ಕಾಂಗ್ರೆಸ್ನವರು ಅನ್ನೋದು ಗೊತ್ತಾಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಮ್ಯಾಜಿಕ್ ನಂಬರ್ ಅತ್ತ ಕಾಂಗ್ರೆಸ್ 45 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಕಾಂಗ್ರೆಸ್ ಬಿಜೆಪಿ 25, ಟಿಡಿಪಿ 2, ಇತರೆ 1 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಪ್ರಮುಖವಾಗಿ ಈ ಬಾರಿ ಅನೇಕ ವಿಚಾರಗಳನ್ನು ಮುನ್ನೆಲೆಗೆ ಇಟ್ಟುಕೊಂಡು ಪ್ರಚಾರವನ್ನು ಮಾಡಲಾಗಿತ್ತು. ಅನೇಕ ವಿಚಾರಗಳನ್ನು ಪ್ರಸ್ತಾಪಿಸಿ ನಮಗೆ ವೋಟ್ ಕೊಡಿ ಅಂತ ಕೇಳಲಾಗಿತ್ತು. ಆದರೆ ಕಾಂಗ್ರೆಸ್ಗೆ ಇಲ್ಲಿ ಮುನ್ನಡೆ ಸಿಗ್ತಾ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ.